ದೇಶದಲ್ಲಿ ಈಗ H3N2 ವೈರಸ್ ನ ಆತಂಕ ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತು ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನ ನಡೆಸುತ್ತಾ ಇದೆ ನಿರಂತರವಾಗಿ ಕೆಮ್ಮು ಜ್ವರಕ್ಕೆ H3N2 ಕಾರಣ ಅಂತ ಈಗಾಗಲೇ ICMR ಹೇಳಿದೆ H3N2 ಸಂಬಂಧ ಇವತ್ತು ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನ ನಡೆಸುತ್ತಾ ಇದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಭೆಯದು ತಜ್ಞರೊಂದಿಗೆ ಚರ್ಚೆಯನ್ನ ಸಚಿವರು ನಡೆಸಲಿದ್ದಾರೆ ವೈರಸ್ ತಡೆ ಹಾಗೆ ಚಿಕಿತ್ಸಾ ವಿಧಾನದ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ ಇವತ್ತು ಗೈಡ್ ಲೈನ್ಸ್ ಕೂಡ ಬಿಡುಗಡೆಯನ್ನ ಮಾಡುತ್ತಾ ಹಾಗಾದ್ರೆ ಆರೋಗ್ಯ ಇಲಾಖೆ ಅನ್ನುವುದನ್ನ ಕಾದು ನೋಡಬೇಕು ಇನ್ನು ವೈರಸ್ ನ ಲಕ್ಷಣಗಳನ್ನು ಗಮನಿಸೋದಾದ್ರೆ ತೀವ್ರವಾದಂತ ಜ್ವರ ಇರುತ್ತೆ ನಿರಂತರ ಕೆಮ್ಮು ನೆಗಡಿ ವಾಕರಿಕೆ ಮೈಕೈ ನೋವು ಗಂಟಲು ಕೆರೆತ ಸ್ನಾಯು ಸೆಳೆತ ಅತಿಸಾರದಂತ ಲಕ್ಷಣಗಳಿರುತ್ತೆ ಇನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ಳೋದಕ್ಕೆ ಮರಿಬಾರದು ಕಾಲಕಾಲಕ್ಕೆ ಕೈಕಾಲುಗಳನ್ನು ತೊಳೆದುಕೊಳ್ಳತಾ ಇರಬೇಕು ಹೊರಗಡೆ ಓಡಾಡುವವರು ಮಾಸ್ಕ್ ಅನ್ನು ಹಾಕಿಕೊಳ್ಳಬೇಕಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರಬಾರದು ಮೂಗು ಬಾಯಿಯನ್ನು ಮುಟ್ಟಿಕೊಳ್ಳಬಾರದು ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಬಾಯಿಯನ್ನು ಮುಚ್ಚಿಕೊಳ್ಳಬೇಕಾಗುತ್ತೆ ಇನ್ನು ದೇಹದಲ್ಲಿ ನೀರಿನಾಂಶ ಹೆಚ್ಚಿರಬೇಕು ಅನ್ನತರ ನೋಡ್ಕೋಬೇಕು ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಆದಷ್ಟು ಬೆಚ್ಚನೆಯ ಉಡುಪನ್ನು ಧರಿಸಬೇಕಾಗುತ್ತೆ ಇನ್ನು ಮಾಲ್ ಮೆಟ್ರೋಗಳಲ್ಲಿ ಓಡಾಡುವವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆದಷ್ಟು ಬೆಚ್ಚಗಿನ ನೀರನ್ನೇ ಕುಡಿತಾ ಇರಬೇಕಾಗುತ್ತೆ ಈ H3N2 ವೈರಸ್ನ ಆತಂಕ ಇರೋದ್ರಿಂದ ನಮ್ಮ ಮುನ್ನೆಚ್ಚರಿಕೆಯನ್ನು ನಾವು ಪಾಲನೆ ಮಾಡಬೇಕು ಇವತ್ತು ಮಹತ್ವದ ಸಭೆ ಕೂಡ ನಡೆಯತಾ ಇದೆ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಚರ್ಚೆಯಾಗಿ ಹೊಸ ಗೈಡ್ ಲೈನ್ಸ್ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಈಗಾಗಲೇ ದೇಶಾದ್ಯಂತ H3N2 ವೈರಸ್ನ ಆತಂಕ ಇದೆ ಇವತ್ತು ನಡೀತಾ ಇರುವಂತಹ ಈ ಆರೋಗ್ಯ ಇಲಾಖೆ ಕರೆದಿರುವಂತಹ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಎಷ್ಟೊತ್ತಿಗೆ ಸಭೆ ಆರಂಭ ಆಗುತ್ತೆ ಜೊತೆಗೆ ಯಾವ ರೀತಿಯ ಗೈಡ್ ಲೈನ್ಸ್ ಹೊರಬೀಳುವ ಸಾಧ್ಯತೆ ಇದೆ ಸ್ವಾತಿ ಲೀಲಶ್ರೀ ಈಗಾಗಲೇ ನಿನ್ನೆ ICMR ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಕಳೆದ 3 ತಿಂಗಳಿಂದ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಜ್ವರ ಮತ್ತು ಕೆಮ್ಮಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಎಲ್ಲ ರಾಜ್ಯಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ತಿಳಿಸಿತ್ತು ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರುವಂತಹ ಬೆನ್ನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನು ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದರಲ್ಲಿ ಆರೋಗ್ಯ ಇಲಾಖೆಯ ಆಯುಕ್ತರು ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಆರೋಗ್ಯ ಇಲಾಖೆಯ ಬೇರೆ ಬೇರೆ ಜಿಲ್ಲೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಸೊ ಸದ್ಯ ಈ ಒಂದು ವೈರಸ್ ಏನಿದೆ ಪ್ರಾಥಮಿಕ ಹಂತದಲ್ಲಿ ಅತಿಯಾದ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಇದು ತುಂಬ ಲಾಂಗ್ ಲಾಸ್ಟಿಂಗು ಕೂಡ ಇರುತ್ತೆ ಅಂದರೆ ತುಂಬ ದಿನಗಳ ಕಾಲ ಮುಂದುವರಿತಾ ಇರುತ್ತೆ ಈ ಕೆಮ್ಮು ಸೊ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಕಳೆದ 3 ತಿಂಗಳಿಂದ ಜನ ಏನು ಮಾಡ್ತಿದ್ದಾರೆ ಅಂದರೆ ಕೆಮ್ಮು ಜ್ವರ ಕಾಣಿಸ್ಕೊಳ್ತಿದೆ ಅಂತ ಹೇಳಿ ಅವರೇ ಸೆಲ್ಫ್ ಆ್ಯಂಟಿಬಯೋಟಿಕನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಆ ರೀತಿಯಾಗಿ ಯಾವ್ಯಾವುದೋ ಮೆಡಿಸಿನನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಕೆಮ್ಮು ಮುಂದುವರೆದ್ರೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಇದಕ್ಕೆ ಅಂತ ಹೇಳಿ ಸ್ಪೆಷಲ್ ಯಾವುದೇ ಚಿಕಿತ್ಸೆ ಇಲ್ಲ ಆದರೆ ನಾರ್ಮಲ್ ಕೆಮ್ಮಿಗೆ ಮತ್ತು ಜ್ವರಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತಾರೆ ಆ ಒಂದು ಮೆಡಿಸಿನ್ಸನ್ನೇ ಕೂಡ ಕೊಡಲಾಗುತ್ತೆ ಸದ್ಯ ಇದು ಯುವಕರಿಗೆ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ ಆದರೆ ಉಸಿರಾಟದ ಸಮಸ್ಯೆ ಇರುವಂಥವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಯಾವ ಥರ ಗೈಡ್ಲೈನ್ಸನ್ನು ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ಮುಖ್ಯವಾಗಿ ಆಸ್ಪತ್ರೆಯ ವೈದ್ಯರಿಗೆ ಒಂದು ವೇಳೆ ಈ ಹೊಸ ವೈರಸ್ ಬಂದಿರುವಂಥವರು ಬಂದರೆ ಚಿಕಿತ್ಸಾ ವಿಧಾನ ಯಾವ ಥರ ಇರಬೇಕು ಮೆಡಿಸಿನ್ಸ್ ಯಾವ ಥರ ಕೊಡಬೇಕು ಸೊ ಈ ವೈರಸ್ ಪತ್ತೆ ಹಚ್ಚೋದಕ್ಕೆ ಯಾವ ಥರ ಸ್ವಾಬನ್ನು ಕಲೆಕ್ಟ್ ಮಾಡಬೇಕಾ ಅಥವಾ ರಕ್ತ ಮಾದರಿಯಲ್ಲಿ ಟೆಸ್ಟ್ ಮಾಡಬೇಕಾ ಅಂತ ಹೇಳಿ ಕಂಪ್ಲೀಟ್ ಚಿಕಿತ್ಸಾ ವಿಧಾನದ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಡೆಯುತ್ತೆ ತದನಂತರ ಒಂದಷ್ಟು ಸಾರ್ವಜನಿಕರಿಗೂ ಕೂಡ ಗೈಡ್ಲೈನ್ಸ್ ಕೊಡ್ತಾರೆ ಆಸ್ಪತ್ರೆಗಳಿಗೂ ಕೂಡ ಗೈಡ್ಲೈನ್ಸನ್ನು ಇಶ್ಯೂ ಮಾಡಲಾಗುತ್ತೆ ಲೀಲಶ್ರೀ ಥ್ಯಾಂಕ್ ಯು ಸ್ವಾತಿ